ರವಿಕುಮಾರ್ ಅವರೇ ನಮಸ್ಕಾರ ನಮಸ್ತೆ ನಮಸ್ತೆ ತಡವಾಗಿ ಆದರೂ ಒಳ್ಳೆ ನಿರ್ಧಾರ ಸರ್ ನಾನು ಈ ಸಂದರ್ಭದಲ್ಲಿ ಮಾನ್ಯ ಯಡಿಯೂರಪ್ಪನವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಯಾಕೆ ಅಂತ ಹೇಳಿದ್ರೆ ನಾನು ನಿನ್ನೆ ಬಸ್ ಸ್ಟ್ಯಾಂಡ್ ಅಲ್ಲಿ ಆ ರೈತ ಯಾರು ಕಾರ್ಮಿಕರು ಆ ಪರದಾಟವನ್ನ ನೋಡಿ ನಾನು ಎರಡು ಮೂರು ಸಾರಿ ಕಣ್ಣೀರ ಹತ್ತಿದ್ದೀನಿ ನಾನು ಆಕ್ಚುಲಿ ನಾನು ಹೋಗಿ ರಾಜ್ಯ ಅಧ್ಯಕ್ಷರ ಲೆಟರ್ ಹೆಡ್ ನಲ್ಲಿ ಸಿಗ್ನೇಚರ್ ಮಾಡಿ ನೀ ಉಚಿತವಾಗಿ ಮಾಡಿ ಅಂತ ನಿನ್ನೆ ಮನವಿ ಕೊಟ್ಟು ಬಂದೆ ಓಕೆ ಇಲ್ಲ ಬಾಳ ಹೊರೆ ಆಗುತ್ತೆ ಸರ್ಕಾರದ ಹತ್ರ ಹಣ ಇಲ್ಲ ಅಂತ ಯಡಿಯೂರಪ್ಪನವರು ನನಗೆ ಹೇಳಿದ್ರು ಆದ್ರೆ ನನ್ನ ಮನಸ್ಸು ಸಮಾಧಾನ ಆಗಲಿಲ್ಲ ನಾನು ಬೇಜಾರಾಗಿ ವಾಪಸ್ ಬಂದೆ ಮತ್ತೆ ಈಗ ನಾನು ಸ್ವಲ್ಪ ಹೊತ್ತಿನ ಮುಂಚೆ ಹೋಗಿ ನಾನು ಅಕ್ಷರಶಃ ಯಡಿಯೂರಪ್ಪನವರ ಮುಂದೆ ಹತ್ತೆ ನಾನು ಕಣ್ಣೀರ್ ತೆಗೆದೆ ಓಕೆ ನೀವು ಎಂತೆಂತ ನಿರ್ಧಾರ ಮಾಡಿದಿರಿ ನೀವು ಆಗಿದ್ರೆ ಸೀದಾ ಬಸ್ ಸ್ಟ್ಯಾಂಡ್ ಅಲ್ಲಿ ಇರ್ತಾ ಇದ್ರಿ ಇವತ್ತು ಹೌದು ಹೌದು ಕಾರ್ಮಿಕರನ್ನ ನೋಡಿ ಹಾಗಾಗಿ ನೀವು ದಯವಿಟ್ಟು ಈ ನಿರ್ಧಾರ ಮಾಡಬೇಕು ನೀವು ಮನಸ್ಸು ಮಾಡಿದ್ರೆ ಇದನ್ನ ಎಲ್ಲರೂ ಬೇರೆ ವಯಾ ಮೀಡಿಯಾ ಹುಡುಕಿ ನೀವು ತುಂಬಿಕೋಬಹುದು ಕಾರ್ಮಿಕರಿಗೆ ಬಡವರಿಗೋಸ್ಕರ ನೀವು ಉಚಿತವಾಗಿ ಮಾಡಿ ಅಂತ ಹೇಳಿದ್ದಕ್ಕೆ ತಕ್ಷಣಕ್ಕೆ ಮುಖ್ಯ ಕಾರ್ಯದರ್ಶಿಗಳಿಗೆ ಮಾತಾಡಿ ಉಚಿತವಾಗಿ ಮಾಡಿದರೆ ನಾನು ಈ ಸಂದರ್ಭದಲ್ಲಿ ದಯಾಳು ಕಷ್ಟಗಳಿಗೆ ಯಾವಾಗಲೂ ಸ್ಪಂದಿಸ್ತಾ ಇರತಕ್ಕಂತ ಯಡಿಯೂರಪ್ಪನವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ ಎಸ್ ಸರ್ ಮಹಾನ್ ಎಷ್ಟು ಲಾಸ್ ಆಗಬಹುದು ಸರ್ ಉಚಿತವಾಗಿ ಬಸ್ ಓಡಿಸಿದ್ರೆ ಅಲ್ಲ ಅದು ಎಷ್ಟಾಗುತ್ತೆ ಗೊತ್ತಿಲ್ಲ ನನಗೆ ಅದು ಅಲ್ಲಿ ಏನು ನೂರಾರು ಕೋಟಿ ಅಂತೂ ಆಗೋದಿಲ್ಲ ಅಲ್ವಾ ಆಗಲ್ಲ ನೂರಾರು ಕೋಟಿ ಅಂತೂ ಆಗೋದಿಲ್ಲ ಹತ್ತಾರು ಕೋಟಿ ಆಗ್ಬೋದು ಆದ್ರೆ ಯಡಿಯೂರಪ್ಪನವರು ಮರು ಮಾತಾಡ್ದೇನೆ ಇಮ್ಮಿಡಿಯೇಟ್ ಟಿವಿನಲ್ಲಿ ನೋಡಿ ತೋರಿಸ್ತೇನೆ ನಾನು ನೋಡಿ ಸರ್ ಬಸ್ ಸ್ಟ್ಯಾಂಡ್ ಅಲ್ಲಿ ಎಲ್ಲ ಹೆಂಗಿದ್ದಾರೆ ಜನ ಅಂತ ಹೇಳಿ ಅವ್ರು ಇಮ್ಮಿಡಿಯೇಟ್ ಆಗಿ ಚೀಫ್ ಸೆಕ್ರೆಟರಿ ಅವ್ರ ಜೊತೆನಲ್ಲಿ ಮಾತಾಡಿ ಇಮ್ಮಿಡಿಯೇಟ್ ನಿರ್ಣಯ ಮಾಡಿದ್ರು ಹಾಗಾಗಿ ನಾನು ಅವ್ರು ಬ್ಯುಸಿ ಇರ್ಬೋದು ನಿನ್ನೆ ಟಿವಿಗಳು ನೋಡಿದ್ರು ಇಮ್ಮಿಡಿಯೇಟ್ ಮಾಡಿರೋರು ಅವರು ಬೆಳಿಗ್ಗೆಯಿಂದ ಹಿಡ್ಕೊಂಡು ರಾತ್ರಿವರೆಗೆ ಸಭೆಗಳು ನಡೆಸ್ತಾ ಇದ್ದಾರೆ ಈ ಕೊರೋನಾ ಸಂಬಂಧಿತವಾಗಿ ನಾನು ಅವ್ರನ್ನ ಪ್ರಶ್ನೆನೆ ಮಾಡೋದಿಲ್ಲ ಈ ತರದ ಅನೇಕ ಹೋರಾಟ ಮಾಡಿದ್ದಾರೆ ನಿರ್ಣಯ ಮಾಡಿದ್ದಾರೆ ಹಾಗಾಗಿ ಕೊನೆ ಕ್ಷಣಕ್ಕೆ ಅವರು ಮತ್ತೆ ನಿನ್ನೆ 3,000 ಜನ ಹೋಗಿದ್ದಾರೆ ಅವ್ರಿಗೆ ಸ್ವಲ್ಪ ತೊಂದರೆ ಆಯ್ತು ನಾನು ಅವ್ರ ಪರವಾಗಿ ಕ್ಷಮೆಯನ್ನ ಕೇಳ್ತೇನೆ ಈಗ ಇವತ್ತು ನಾಳೆ 3 ದಿನ ಮಾಡಿದ್ದಾರೆ ಹಂಗಾಗಿ ಬಡವರು ಮತ್ತು ಕಾರ್ಮಿಕರು ಇದರಿಂದ ಬಹಳ ಆನಂದ ಬಾಷ್ಪವನ್ನ ತೆಗೆದು ಅವ್ರ ಊರುಗಳಿಗೆ ಹೋಗ್ತಾರೆ ಅವರಿಗೆ ನಾವು ಬೇರೆ ಬೇರೆ ಊರುಗಳಲ್ಲೂ ಕೂಡ ಅವ್ರಿಗೆ ಫುಡ್ ಪ್ಯಾಕೆಟ್ ಅನ್ನ ನಾವು ಕೊಡ್ತೇವೆ ಎಸ್ ಅದರ ಓಕೆ ದಾರಿ ಉದ್ದಕ್ಕೂ ಅವ್ರಿಗೆ ಊಟದ ವ್ಯವಸ್ಥೆ ಕೂಡ ಆಗುತ್ತೆ ಖಂಡಿತ ನಾವು ಮಾಡ್ತೀವಿ ದಟ್ ಈಸ್ ವಂಡರ್ಫುಲ್ ಸರ್ ಇನ್ನೂ ಖುಷಿ ಕೊಟ್ಟಂತಹ ಸುದ್ದಿ ಇದು ಅದರ ಜೊತೆಗೆ ಒಂದು ಮನವಿ ಇದೆ ನಮಗೆ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಯಡಿಯೂರಪ್ಪನವರಿಗೆ ತುಂಬಾ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸುತ್ತೇನೆ ಎಸ್ ಎಸ್ ಅದರ ಜೊತೆಗೆ ಇನ್ನೂ ಒಂದು ಮನವಿ ಇದೆ ರವಿಕುಮಾರ್ ಅವರೇ ಸರ್ ಈ ಉಚಿತ ಬಸ್ ಪ್ರಯಾಣ ಅನ್ನುವಂಥದ್ದು ಬಡತನ ರೇಖೆಗಿಂತ ಕೆಳಗಿರುವ ಕೂಲಿ ಕಾರ್ಮಿಕರಿಗಾಗಿ ಮಾತ್ರ ಆಗಬೇಕು ಯಾರು ಎಷ್ಟು ದುಡ್ಡಾದರೂ ಕೊಟ್ಟು ನಾವು ಪ್ರಯಾಣಿಸೋದಕ್ಕೆ ರೆಡಿ ಇದ್ದೀವಿ ನಾವು ಊರಿಗೆ ಹೋದ್ರೆ ಸಾಕು ಅನ್ನುವಂತ ಈ ವೆಲ್ ಆಫ್ ಜನ ಇದಾರಲ್ಲ ಅವ್ರು ಬಸ್ ಹತ್ಕೊಳ್ಳೋದು ಬೇಡ ಅಂತ ಅವ್ರು ಬಸ್ ಹತ್ಬಾರ್ದು ಮತ್ತು ಅವರು ಕೂಡ ಅರ್ಥ ಮಾಡ್ಕೊಳ್ಬೇಕು ಇದು ಬಡವರಿಗೆ ಅಲ್ಲ ಊರಿಗೆ ಹೋಗೋ ಧಾವಂತದಲ್ಲಿ ಇದಾರೆ ಸರ್ ಅರ್ಥ ಮಾಡಿಕೊಳ್ಳಿ ಅದು ಇದು ಆಗೋದಿಲ್ಲ ನಿಮ್ಮ ಬೇರೆ ಬೇರೆ ಬಸ್ಗಳಿದೆಯಲ್ಲ KSRTC ಇದು ಇದ್ಯಾವುದು ರಾಜಹಂಸ ಕ್ಲಬ್ ಕ್ಲಾಸು ಐರಾವತ ಅವುಗಳನ್ನು ತಂದು ನಿಲ್ಲಿಸಿ ಡಬಲ್ಲೋ ತ್ರಿಬಲ್ಲೋ ಫೇರ್ ಮಾಡಿ ಅದಕ್ಕೆ ಡಬಲ್ಲೋ ತ್ರಿಬಲ್ಲೋ ರೇಟ್ ಬಸ್ ಚಾರ್ಜ್ ಫಿಕ್ಸ್ ಮಾಡಿ ದುಡ್ಡಿರೋರು ಕೊಟ್ಟು ಹತ್ಕೊಂಡು ಹೋಗ್ತಾರೆ ಅವ್ರು ಬಾಡಿಗೆ ಕಾರ್ ಮಾಡ್ಕೊಂಡಾದ್ರೂ ಊರಿಗೆ ಹೋಗೋದಕ್ಕೆ ರೆಡಿ ಆಗಿದ್ದಂಥ ಮಧ್ಯಮ ವರ್ಗ ಮೇಲ್ ಮಧ್ಯಮ ವರ್ಗದ ಜನ ಅವರು ದಯವಿಟ್ಟು ಇದೊಂದು ಮನವಿ ನಮ್ಮ ಕಡೆಯಿಂದ ಉಚಿತ ಬಸ್ ಸೇವೆ ಅನ್ನೋದು ಬಸ್ ಚಾರ್ಜ್ ಕೊಡೋದಕ್ಕೂ ಕಷ್ಟ ಆಗಿರುವ ಬಡವರಿಗೆ ಮಾತ್ರ ಮೀಸಲಾಗಿರಲಿ ಅದನ್ನು ಮಾಡಬಹುದು ಯಾರು ದುಡ್ಡು ಕೊಟ್ಟು ತಯಾರಿದ್ದಾರೆ ಹೋಗೋದಕ್ಕೆ ಅವ್ರಿಗೆ ಆ ಬಸ್ಗಳನ್ನು ಮಾಡಬಹುದು ನಾನು ಈ ಸಂದರ್ಭದಲ್ಲಿ ಕಾರ್ಮಿಕರಿಗೆ ಅವ್ರಿಗೆ ಹೆಂಗಿದ್ರು ಉಚಿತವಾಗಿ ಅಕ್ಕಿಗಳನ್ನು ಕೊಟ್ಟಿದ್ರು ಕಾರ್ಮಿಕರಿಗೆ 2,000 ರೂಪಾಯಿ ಅವ್ರ ಅಕೌಂಟ್ಗೆ ಹಾಕುವಂತ ನಿರ್ಣಯವನ್ನು ಮಾಡಿದ್ರು ಈ ತರ ಅನೇಕ ನಿರ್ಣಯಗಳನ್ನು ಮಾಡಿದ್ರು ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಮುಖ್ಯಮಂತ್ರಿಗಳಿಗೆ ಎಸ್ ಥ್ಯಾಂಕ್ ಯು ರವಿಕುಮಾರ್ ಅವರೇ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ